ಕಾಲೇಜ್ ಆರಂಭ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆನ ಕೈಗೊಳ್ಳಲಾಗಿದೆ. ಬೆಳಗ್ಗೆ 11:30 ಕ್ಕೆ ಸಿಎಂ ನೇತೃತ್ವದಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಕಾಲೇಜು ಆರಂಭದ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಡಿಗ್ರಿ ಪಿಜಿ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ನಂತರದಲ್ಲಿ ಕಾಲೇಜು ಪಿಯು ಕಾಲೇಜುಗಳನ್ನು ಆರಂಭ ಮಾಡಬೇಕಾ ಬೇಡವಾ ಅನ್ನುವಂತ ಚರ್ಚೆಯನ್ನು ಕೂಡ ಈಗ ಇದರಲ್ಲೇ ತೊಡಗಿಸಿಕೊಳ್ಳುತ್ತಾರೆ. ಸಿಎಂ ಬಿಎಸ್ವೈ ಉನ್ನತ ಶಿಕ್ಷಣ ಸಚಿವರಿಂದ ಈ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 11:30 ಕ್ಕೆ ಸಭೆ ನಿಗದಿಯಾಗಿದ್ದು ಈ ಸಭೆಯಲ್ಲಿ ಕಾಲೇಜ್ ಭವಿಷ್ಯ ನಿರ್ಧಾರವಾಗುತ್ತೆ. ಕಾಲೇಜ್ ಆರಂಭ ಆಗಬೇಕಾ ಬೇಡವಾ ಅನ್ನುವಂತ ಚರ್ಚೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಡಿಗ್ರಿ ಪಿಜಿ ಕಾಲೇಜುಗಳನ್ನು ಪ್ರಾಥಮಿಕ ಹಂತದಲ್ಲಿ ಆರಂಭ ಮಾಡುವುದು ನಂತರದಲ್ಲಿ ಪಿಯು ಬಗ್ಗೆ ಆಲೋಚನೆ ಮಾಡುವನ ಅನ್ನುವಂತ ಇಲಾಖೆ ಒಂದು ಅಭಿಪ್ರಾಯವನ್ನು ಕೂಡ ಇಲಾಖೆ ಕೊಟ್ಟಿರೋದ್ರಿಂದ ಆ ರೀತಿಯಲ್ಲೇ ಈಗ ಸ್ಟೆಪ್ ಬೈ ಸ್ಟೆಪ್ ಅನ್ನು ನೋಡ್ತಾರ ಅನ್ನೋದನ್ನ ಚಿಂತನೆ ಮಾಡಬೇಕು. ಈಗ ಡಿಗ್ರಿ ಮತ್ತು ಪಿಜಿ ಕಾಲೇಜುಗಳನ್ನು ಫಸ್ಟ್ ಆರಂಭ ಮಾಡಿ ಅಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ, ಅಲ್ಲಿ ಕೊರೋನಾ ಏನಾದರೂ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾ, ಶಿಕ್ಷಕರಿಗೆ ಎಫೆಕ್ಟ್ ಆಗುತ್ತಾ, ಇದರಿಂದ ವ್ಯಾಪಿಸುವಂತಹ ಸಂಖ್ಯೆ ಏನಾದರೂ ಕಂಟ್ರೋಲ್ಗೆ ಬರುತ್ತಾ ಅಥವಾ ಅಲ್ಲಿಂದ ಏನಾದರೂ ಡೇಂಜರ್ ಕಾದಿದೆಯಾ, ಇದು ಒಂದು ರೀತಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸ್ಟೆಪ್ ಅನ್ನ ಪಿಯು ಕಾಲೇಜುಗಳನ್ನು ಆರಂಭ ಮಾಡುವ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಶೈಕ್ಷಣಿಕ ವರ್ಷ ತಡ ಆಗಿರೋದ್ರಿಂದ ಪಠ್ಯದಲ್ಲಿ ಶೇಕಡಾ 20-30% ಕಡಿತಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ತಜ್ಞರು ಕೊಟ್ಟಿರುವಂತಹ ಅಭಿಪ್ರಾಯವೂ ಕೂಡ ಇದೆ. ಶೈಕ್ಷಣಿಕ ವರ್ಷ ಈಗಾಗಲೇ ಬಹಳಷ್ಟು ತಡವಾಗಿ ಹೋಗಿದೆ. ಆನ್ಲೈನ್ನಲ್ಲಿ ಏನೇ ಶಿಕ್ಷಣವನ್ನು ಕೊಟ್ಟಿದ್ರೂ ಕೂಡ ಸಮರ್ಪಕವಾಗಿ ಮಕ್ಕಳಿಗೆ ಅದು ರೀಚ್ ಆಗಿರೋದಿಲ್ಲ. ಹಾಗಾಗಿ ಅದನ್ನು ಕಡಿತ ಮಾಡಲೇಬೇಕು ಅಂತ ಸೆಮಿಸ್ಟರ್ ಎಕ್ಸಾಮ್ ಆಗಿರೋ ಕಾರಣ ಒಂದೆರಡು ತಿಂಗಳು ಪರೀಕ್ಷೆಯನ್ನ ವಿಳಂಬಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಸೆಮಿಸ್ಟರ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ವಿಳಂಬ ಮಾಡಿಕೊಂಡು ಎಕ್ಸಾಮ್ಸ್ ಅನ್ನ ನಡೆಸ್ಕೊಳ್ಬೇಕಾ ಅನ್ನುವಂತಹ ಚಿಂತನೆಗಳು ಆಗುತ್ತೆ. ಇದೆಲ್ಲವೂ ಕೂಡ ಈಗ ಸಲಹೆ ರೂಪದಲ್ಲಿ ಸರ್ಕಾರಕ್ಕೆ ಕೊಡಲಾಗಿದೆ. ಇದನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು ಅನ್ನುವಂತಹ ಮಾರ್ಪಾಡುಗಳನ್ನ ಸರ್ಕಾರ ಮುಂದೆ ಪ್ರಕಟ ಮಾಡುತ್ತೆ. ಕಾಲೇಜ್ಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ. ಈ ಹಿಂದೆ ಏನು ಶಾಲೆಗಳಿಗೆ ಈ ವಿಚಾರಕ್ಕೆ ಪ್ರಸ್ತಾಪ ಆದಾಗಲೂ ಕೂಡ ಇದೇ ಮಾತನ್ನ ಕೇಂದ್ರ ಸರ್ಕಾರ ಹೇಳಿತ್ತು. ಶಾಲೆಯನ್ನು ಆರಂಭ ಮಾಡಬೇಕು ಅಂದ್ರೆ ಅನುಮತಿ ಪತ್ರ ಬೇಕು ಅಂತ. ಈಗ ಕಾಲೇಜ್ ವಿಚಾರದಲ್ಲೂ ಸೇಮ್ ಹಾಗೇನೆ. ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ಕಾಲೇಜಿಗೆ ಕಳಿಸ್ತಾರೆ ಅಂತಂದ್ರೆ ಪೋಷಕರಿಗೆ ಆತಂಕ ಇರಬಾರ್ದು, ಅವರ ಅನುಮತಿ ಇರಬೇಕು ಅಂತ. ಕ್ಲಾಸ್ ಅಟೆಂಡ್ ಆಗುವಂತೆ ವಿದ್ಯಾರ್ಥಿಗಳಿಗೆ ಒತ್ತಡವನ್ನ ಹೇರುವಂತಿಲ್ಲ. ಅವರು ಕೊರೋನಾದಲ್ಲಿ ಭಯಭೀತರಾಗಿರ್ತಾರೆ, ಮನೆಯಿಂದ ಹೊರಗೆ ಬಂದಿರಲ್ಲ, ಒಂದು ರೀತಿ ಪೋಷಕರಿಗೂ ಆತಂಕ ಇರುತ್ತೆ. ಆದರೆ ಬರಲಿಕ್ಕೆ ಕಾಲೇಜಿಗೆ ಒತ್ತಡ ಹಾಕ್ತಾ ಇದ್ದಾರೆ ಅಂತಂದರೆ ಅದಕ್ಕೆಲ್ಲ ಅನುಮತಿಯನ್ನು ಕೊಡುವಂತಿಲ್ಲ. ಕಾಲೇಜ್ ಓಪನ್ಗೆ ಒಂದಷ್ಟು ಟಫ್ ರೂಲ್ಸ್ಗಳನ್ನು ಈ ರೀತಿ ಮಾಡಿಕೊಳ್ಬಹುದು. ಆಫ್ಲೈನ್ ಕ್ಲಾಸ್ ಜೊತೆಗೆ ಆನ್ಲೈನ್ ಕ್ಲಾಸ್ಗೂ ಕೂಡ ಕಾಲೇಜ್ಗಳು ಒತ್ತು ಕೊಡಬೇಕು. ಕ್ಲಾಸಸ್ನ ಸ್ಟಾರ್ಟ್ ಮಾಡಿಕೊಂಡ್ರು ಅಂತಂದರೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ನ ನಿಲ್ಲಿಸ್ಬಿಡ್ಬೇಕು ಅಂತಲ್ಲ. ಯಾರು ಕಾಲೇಜ್ಗೆ ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ವೋ ಈ ಸಂದರ್ಭದಲ್ಲಿ, ಭಯದ ಸಂದರ್ಭದಲ್ಲಿ ಅಂತಂದರೆ ಅಂಥವ್ರಿಗೆ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ಸನ್ನು ಮುಂದುವರಿಸಬೇಕು ಅನ್ನುವಂತಹ ಅಭಿಪ್ರಾಯಗಳು. ನೀವು ಎಂಟ್ರಿಯಲ್ಲಿ ಥರ್ಮಲ್ ಸ್ಕ್ಯಾನಿಂಗ್, ಕ್ಯಾಂಪಸ್ ಕ್ಲಾಸ್ನಲ್ಲಿ ಮಾಸ್ಕ್ ಕಡ್ಡಾಯ. ಸೊ ದೊಡ್ಡ ಮಕ್ಕಳಾಗಿರೋದ್ರಿಂದ ಪುಟ್ ಮಕ್ಕಳಿಗೆ ಬಂದಾಗ ಬಹಳಷ್ಟು ಜನ ಹೇಳ್ತಾ ಇದ್ದಿದ್ದು ಆ ಮಕ್ಕಳಿಗೆ ನೆನಪಿರಲ್ಲ, ಆ ಮಕ್ಕಳಿಗೆ ಆಟದ ಒಂದು ಜ್ಞಾನ ಇರುತ್ತೆ, ಆದರೆ ಆ ಒಂದು ಮನೋಭಾವದಲ್ಲಿ ಇರ್ತವೆ ಮಕ್ಕಳು. ಸೊ ಆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅಂತ. ಆದರೆ ಈ ಕಾಲೇಜ್ ಹೋಗುವಂತಹ ಮಕ್ಕಳನ್ನ ಅದು ಆ ವಿಚಾರದಲ್ಲಿ ಹ್ಯಾಂಡಲ್ ಮಾಡೋದು ಬಹಳ ಸುಲಭ ಅಂತ. ಸೊ ಹಾಗಾಗಿ ಈ ಹಂತದಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಲಿಕ್ಕೆ ಇದೆಲ್ಲ ಒಂದು ಪ್ರಯತ್ನಗಳು. ಕ್ಲಾಸ್ನಲ್ಲಿ ಸಾಮಾಜಿಕ ಅಂತರ, ತರಗತಿ ಮುಗಿದ ಬಳಿಕ ಕೊಠಡಿ ಸ್ಯಾನಿಟೈಸ್ ಆಗಬೇಕು. ಇದನ್ನ ಆಯಾ ಕಾಲೇಜುಗಳು ನಿಭಾವಣೆಯನ್ನ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಅದರ ಜೊತೆಗೆ ಕಾಲೇಜಿನ ಮ್ಯಾನೇಜ್ಮೆಂಟ್ ಈ ಬಗ್ಗೆ ಶಿಸ್ತುಬದ್ಧವಾಗಿ ಆರಂಭಿಕ ದಿನಗಳಲ್ಲಿ ಮಾಡಿ ನಂತರದಲ್ಲಿ ಉಡಾಫೆ ಮಾಡೋದಲ್ಲ. ಸೊ ಅದನ್ನೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಆಪತ್ತುಗಳು ಇರೋದಿಲ್ಲ ಅಂತ. ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಕ್ಯಾಂಪಸ್ನಲ್ಲಿ ಆರೋಗ್ಯ ಸಹಾಯವಾಣಿಯನ್ನು ತೆರಿಬೇಕು. ಸೊ ಇದನ್ನು ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ರು, ಏನು ಮಾರ್ಗಸೂಚಿಯಲ್ಲಿ ಏನು ಹೇಳ್ತೀರಾ, ಮಕ್ಕಳನ್ನ ನಾವು ಕಳಿಸ್ಬಹುದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು, ಅದಕ್ಕೆ ನೀವು ನಮ್ಗೆ ಏನು ಭರವಸೆ ಕೊಡಬಹುದು ಅಂತ. ಸೊ ಇದನ್ನೆಲ್ಲ ಮಾಡಿಕೊಂಡಾಗ ಬಹುಶಃ ಅವರ ಅನುಮತಿ ಕೂಡ ಬಹುಶಃ ಸಿಗಬಹುದು ಅಂತ ಅನಿಸುತ್ತೆ. ಬೋಧಕ ಬೋಧಕೇತರ ಸಿಬ್ಬಂದಿಗೂ ಥರ್ಮಲ್ ಸ್ಕ್ಯಾನಿಂಗ್, ಮಾಸ್ಕ್, ಗ್ಲೌಸ್ ಕಡ್ಡಾಯ. ಬರೀ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ, ಸೊ ಟೀಚರ್ಸ್ಗೂ ಕೂಡ ಇದೇ ರೂಲ್ಸನ್ನು ಫಾಲೋ ಮಾಡಬೇಕು. ಗ್ಲೌಸ್ ಹಾಕಬೇಕು, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಥರ್ಮಲ್ ಸ್ಕ್ಯಾನಿಂಗ್ ಆಫ್ಕೋರ್ಸ್ ಕಾಲೇಜ್ಗಳಲ್ಲಿ ಮಾಡಿದಾಗ ಪ್ರತಿಯೊಬ್ಬರು ಯಾರೆಲ್ಲ ಕಾಲೇಜು ಎಂಟ್ರಿ ಆಗ್ತಾರೆ ಅಂಥವರೆಲ್ಲರಿಗೂ ಕೂಡ ಚೆಕ್ ಮಾಡಿಕೊಳ್ಬೇಕು ಅಂತ. ನೀವು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಕಾಲೇಜುಗಳು ಜಾಗೃತಿಯನ್ನು ಮೂಡಿಸಬೇಕು. ಇದು ಈಗ ಬಹಳಷ್ಟು ಜನರಿಗೆ ಈ ಅವೇರ್ನೆಸ್ನ ಮೂಡಿಸಿದ್ರೂ ಕೂಡ
ಉಡಾಫೆಯಲ್ಲೇ ಜನರ ಓಡಾಟ ಇದ್ದೇ ಇದೆ ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಒಬ್ಬರಿಂದ ಮತ್ತೊಬ್ಬರಿಗೆ ಡೇಂಜರ್ ಸಿಚುಯೇಷನ್ ಬರಬಾರದು ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಯಾ ಕಾಲೇಜುಗಳು ಈ ಜಾಗೃತಿಯನ್ನ ಮೂಡಿಸಬೇಕು ಈ ನಿಯಮಗಳನ್ನು ಫಾಲೋ ಮಾಡಲೇಬೇಕು ಅಂತ ಅದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಇನ್ನು ಲೈಬ್ರರಿಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಲು ಅಗತ್ಯ ಕ್ರಮವನ್ನ ವಹಿಸಬೇಕಾಗುತ್ತೆ बरी क्लास ना सामाजिक अंतर मास्क इन शुमती लाइब्ररी बिटबिडी अो अलू कूड़ा लाइब्ररी के इष्टे मकलू एंट्री आगे इष्टे मकलू अली कूड़ी अवकाश इतने सो इस वु नियम अलू डिस्टेंस मेंटेन रूल तरबूद इन आरोग्य व्यत्यय विद्यार्थी कॉलेज बरली अनुमतिया को क्रीडा चटविके समय अगत्य मुंजाग्रता क्रम तेजु विचार बंदे बहुत टफ अंत अन्सो शुद्ध कुड़ी नीरी व्यवस्थे शौचालय शुचित्व इतना बहुत मुख्य आगे अदान शुचित्व का रेस्ट रूम याकंद्रे वो मुरो रेस्ट रूम सो अंत कड़ी इत बहुत कष्ट दुड संख्य व्यार्थी अदान निभायस इन वाहन व्यवस्थे कॉलेज नित्य बस सानिटाइज ಅಂದ್ರೆ ಯಾರು ಡಿಪೆಂಡ್ ಆಗಿರ್ತೀರಿ ಬಸ್ಗಳ ಕಾಲೇಜ್ ಬಸ್ಗಳಿಗೆ ಅಂತವರು ಸ್ವಲ್ಪ ನೀವು ಕೂಡ ಹುಷಾರಾಗಿರಿ ಇನ್ನು ಆ ಒಂದು ಬಸ್ನ ನಿರ್ವಾಹಕರು ಏನು ಇರ್ತಾರೆ ಅವರುಗಳು ಕೂಡ ಇದನ್ನ ನೋಡಿಕೊಳ್ಳಬೇಕಾಗುತ್ತೆ ಪ್ರತಿ ಬಾರಿ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಅಲ್ಲಿಯೂ ಕೂಡ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡೋದು ಯಾವುದೇ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು ಇದಿಷ್ಟು ಕೂಡ ರೂಲ್ಸ್ ಗಳು ಸದ್ಯ ರೆಡಿ ಆಗಿದೆ ಇದು ಫಾಲೋ ಆಗಬೇಕು ಅದು ಕಾಲೇಜುಗಳನ್ನು ಆರಂಭ ಮಾಡಿ ಅನ್ನುವಂತ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಇದೆಲ್ಲವೂ ಕೂಡ ಆಕ್ಟಿವ್ ಆಗುತ್ತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಶ್ರೀನಿವಾಸಿಗ ಶಿಕ್ಷಣ ಇಲಾಖೆ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದೆ ಈ ಸಲಹೆಯನ್ನ ಆಧರಿಸಿ ಬಹುಶಃ ಕಾಲೇಜುಗಳನ್ನು ಆರಂಭ ಮಾಡೋದಾದ್ರೆ ಪಿಯು ಹಂತದವರೆಗೂ ಕೂಡ ಆರಂಭ ಮಾಡ್ಕೊಳ್ಳಬಹುದು ಅಥವಾ ಕೇವಲ ಡಿಗ್ರಿ ಮತ್ತು ಪಿಜಿ ಕಾಲೇಜುಗಳನ್ನು ಆರಂಭ ಮಾಡಬಹುದು ದಿವ್ಯಾ ಇವತ್ತು ಚರ್ಚೆ ಆಗ್ತಿರುವಂತ ವಿಚಾರ ಕೇವಲ ಪದವಿ ಮತ್ತೆ ಸ್ನಾತಕೋತ್ತರ ಪದವಿಯ ತರಗತಿಗಳನ್ನು ಪ್ರಾರಂಭ ಮಾಡುವ ವಿಚಾರ ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ಕಾಲೇಜುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು ಅದರ ಜೊತೆ ಜೊತೆಗೆ ಕಾಲೇಜು ಪ್ರಾರಂಭ ಮಾಡಿದ್ರೆ ಹೇಗೆ ಮಾಡಬೇಕು ಅನ್ನುವಂತ ಮಾರ್ಗಸೂಚಿಗಳನ್ನು ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಈಗಾಗಲೇ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂತದ್ದು ಪಕ್ಕಾ ಮಾಡ್ಕೊಂಡಿದೆ ಉನ್ನತ ಶಿಕ್ಷಣ ಇಲಾಖೆ ಆದರೆ ಯಾವತ್ತಿನಿಂದ ಮಾಡಬೇಕು ಅನ್ನುವಂತದ್ದು ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತದ್ದು ಅದು ನವೆಂಬರ್ 2ನೇ ವಾರದಲ್ಲ 3ನೇ ವಾರದಲ್ಲ 4ನೇ ವಾರದಲ್ಲ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲ ಅನ್ನುವಂತದ್ದು ಇವತ್ತು ಚರ್ಚೆ ಆಗುತ್ತೆ ಸಿಎಂ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟ ಬಳಿಕ ಕಾಲೇಜು ಪ್ರಾರಂಭದ ದಿನಾಂಕ ನಿಗದಿ ಆಗುತ್ತೆ ಅದರ ಜೊತೆ ಜೊತೆಗೆ ಮಾರ್ಗಸೂಚಿಗಳನ್ನು ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆ ರೆಡಿ ಮಾಡ್ಕೊಂಡಿದೆ ಕರೋನಾ ಸಂದರ್ಭದಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಲಾಗಿತ್ತು ಅದೆಲ್ಲವನ್ನೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಪ್ರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಗಳಾಗಿರಬಹುದು ಮತ್ತೆ ಕಾಲೇಜ್ ಗಳಾಗಿರಬಹುದು ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಒಂದು ಮಾರ್ಗಸೂಚಿಗಳನ್ನು ಫಾಲೋ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತದ್ದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ದಿವ್ಯಾ ಇವತ್ತೇ ನಿರ್ಧಾರ ಮಾಡಿ ಅದನ್ನ ಪ್ರಕಟ ಕೂಡ ಮಾಡಬಹುದಾದ ಸಾಧ್ಯತೆ ಇದೆಯಾ ಶ್ರೀನಿವಾಸ್ ದಿವ್ಯಾ ಹೌದು ಇವತ್ತು ಸಭೆ ಇರುವಂತದ್ದೇ ಪ್ರಮುಖವಾಗಿ ಕಾಲೇಜುಗಳು ಯಾವತ್ತು ಪ್ರಾರಂಭ ಆಗಬೇಕು ಅನ್ನುವಂತದ್ದು ಈಗಾಗಲೇ ಯಡಿಯೂರಪ್ಪನವರು ಹಿಂದೆ ಹೇಳಿದ್ರು ನಾವು ಸಭೆಯನ್ನ ಮಾಡ್ತೀವಿ ಪೋಷಕರು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ ಅನ್ನುವಂತದ್ದು ಹಾಗಾಗಿ ಶೈಕ್ಷಣಿಕ ವರ್ಷವನ್ನ ರಾಜ್ಯದಲ್ಲಿ ಪ್ರಾರಂಭ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು ಹಾಗಾಗಿ ಚಿಕ್ಕ ಮಕ್ಕಳಿಗೆ ಮೊದಲು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ದೊಡ್ಡ ಮಕ್ಕಳಿಗೆ ಅಂದ್ರೆ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮೊದಲು ತರಗತಿಗಳನ್ನು ಪ್ರಾರಂಭ ಮಾಡೋಣ ಅನ್ನುವಂತದ್ದು ಈಗಾಗಲೇ ಯುಜಿಸಿ ಕೂಡ ಡಿಸೆಂಬರ್ ಮೊದಲ ವಾರದಿಂದ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅನ್ನುವಂತ ಸೂಚನೆಯನ್ನು ಯುಜಿಸಿ ಕೊಟ್ಟಿರುವಂತದ್ದು ಸೋ ಹಾಗಾಗಿ ದೊಡ್ಡ ಮಕ್ಕಳಿಗೆ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡ ನಂತರ ಪಿಯುಸಿ ಮತ್ತೆ ಅದಕ್ಕಿಂತ ಕೆಳಗೆ ಹೈಸ್ಕೂಲ್ ಮತ್ತೆ ಪ್ರಾಥಮಿಕ ಶಾಲೆಗಳನ್ನು ತೆಗೆಯುವಂತ ಚಿಂತನೆಯನ್ನು ಸರ್ಕಾರ ಮಾಡುತ್ತೆ ಸೋ ಹಾಗಾಗಿ ಪ್ರಾಥಮಿಕವಾಗಿ ಇವತ್ತು ಡಿಗ್ರಿ ಕಾಲೇಜ್ ಸ್ನಾತಕೋತ್ತರ ಪದವಿ ಏನಿರುತ್ತೆ ಆ ಕಾಲೇಜುಗಳ ಪ್ರಾರಂಭಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ ಇವತ್ತು ಯಾವ ದಿನಾಂಕದಿಂದ ಪ್ರಾರಂಭ ಆಗಬೇಕು ಅನ್ನುವಂತ ಡೇಟ್ ಅನ್ನು ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ ದಿವ್ಯಾ थैंक यू श्रीनिवास निम्मल माहितिगे नवंबर 2ನೇ ವಾರದಿಂದ ಕಾಲೇಜುಗಳನ್ನು ಆರಂಭ ಮಾಡಿ ಅಂತ ಈಗಾಗಲೇ ಶಿಕ್ಷಣ ಇಲಾಖೆ ಸಲಹೆನ ಕೊಟ್ಟಿದೆ ಈ ಸಲಹೆನ ಆಧರಿಸಿ ಈಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು ಅದಕ್ಕೆ 11:30 ಕ್ಕೆ ಸಭೆಯನ್ನ ನಿಗದಿಪಡಿಸಿದ್ದಾರೆ
ನಿರ್ಧಾರವನ್ನ ಮಾಡಿ ಅಂತಿಮವಾಗಿ ಇವತ್ತೆ ಪ್ರಕಟ ಮಾಡುತ್ತಾರೆ ಯಾವಾಗ ಕಾಲೇಜುಗಳನ್ನು ಆರಂಭ ಮಾಡಬಹುದು ಅಂತ ಅದರಲ್ಲೂ ಕೂಡ ಡಿಗ್ರಿ ಮತ್ತು ಪಿಜಿ ಕಾಲೇಜುಗಳನ್ನು ಆರಂಭ ಮಾಡಿ ಈ ಮಕ್ಕಳು ಕಾಲೇಜಿಗೆ ಬಂದ ನಂತರದಲ್ಲಿ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಲೆವೆಲ್ನ ಒಂದು ಕಾಲೇಜುಗಳನ್ನು ಆರಂಭ ಮಾಡುವುದು ಶಾಲೆಗಳನ್ನು ಆರಂಭ ಮಾಡುವುದು ಅದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ದೊಡ್ಡ ಮಕ್ಕಳ ಮೇಲೆ ಒಂದು ರೀತಿ ಪ್ರಯೋಗ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ ಇನ್ನೊಂದು ಕಡೆಯಲ್ಲಿ ಕಾಲೇಜುಗಳನ್ನು ಆರಂಭ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇನ್ನೂ ಎಷ್ಟು ದಿನಗಳ ಕಾಲ ಹೀಗೆ ಮುಂದೂಡಿಕೊಳ್ಳಬೇಕು ಅಂತ